ನಮಸ್ಕಾರ, ಹೆಸ ಶೆಟ್ಟಿ ಸೀಸನ್ಗೆ ಸ್ವಾಗತ. ಇವತ್ತು ನಾವು ರುಚಿಕರನು ಆರೋಗ್ಯಕ್ಕೂ ಉತ್ತಮವಾದಂತಹ ದಿಢೀರಾಗುವಂತಹ ಎಳ್ಳಿನ ಸಾರು ಮಾಡೋದು ಹೇಗೆ ನೋಡೋಣ. ಪೂರ್ತಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನೋಡಿ 10-12 ಮೆಂತ್ಯ ಕಾಳು ಹಾಕ್ತಾ ಇದ್ದೀವಿ. 1/4 teaspoon ಅಷ್ಟು ಜೀರಿಗೆ ಹಾಕೋಣ. 2 spoon ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀವಿ, ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದನ್ನು ಹದವಾಗಿ ಹುರ್ಕೋಬೇಕು. ಮೀಡಿಯಂ ಹುರಿ ಇಟ್ಕೊಂಡು ಘಮ ಬರೋವರೆಗೂ ಹುರ್ಕೋಣ. ನೋಡಿ ಈಗಿದು ಚಟ್ಪಟ ಅಂತ ಸೌಂಡ್ ಬರ್ತಾ ಇದೆ, ಜೊತೆಗೆ ಘಮನೂ ಬರ್ತಾ ಇದೆ. ಒಲೆ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ತಣ್ಣಗಾಗಿದ್ದ ಎಳ್ಳು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದಾಗಿದೆ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀವಿ, ಅದನ್ನು ನೆನೆಸಿದ್ದೀವಿ. ಈಗ ಇದನ್ನು ರಸ ತೆಕ್ಕೋಣ. ಹುಣಸೆ ರಸ ಈಗ ತಕ್ಕೊಂಡಿದ್ದಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೋಣ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ 1/4 teaspoon ಅಷ್ಟು. ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 tablespoon ಅಷ್ಟು ಕೊತ್ತಂಬರಿ ಇದೆ. 1 teaspoon ಅಷ್ಟು ಅಚ್ಚಕಾರದ ಪುಡಿ ಇದೆ. ಉಪ್ಪು ಇದೆ, ನಿಮಗೆ ಖಾರ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಈರುಳ್ಳಿ ಜೊತೆ ಹೊಂದ್ಕೋಬೇಕು ಈ ಮಸಾಲ ಎಲ್ಲ. ಇದನ್ನ ಕೈಯಿಂದಾನೇ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಂಡಿದ್ದಾಗಿದೆ. ಇದಕ್ಕೆ ನಾವೀಗ ಮಾಡಿರುವಂತಹ ಎಳ್ಳು ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಳ್ಳು ಪುಡಿ ಇತ್ತಲ್ವ, ಇದನ್ನ ಇದಕ್ಕೆ ಹಾಕೊಂತ ಇದ್ದೀನಿ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನೆಲ್ಲ ನಾವೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆಗೆ ನೋಡಿ ಈಗಾಗಲೇ ತಗೊಂಡಿರುವಂತಹ ಹುಣಸೆ ರಸ ಹಾಕ್ಕೊಳ್ಳೋಣ. ಜೊತೆಗೆ ಈ ಈರುಳ್ಳಿ ಎಳ್ಳು ಪುಡಿ ಎಲ್ಲ ಮಸಾಲ ಕಲಸಿದ್ವಲ್ವ, ಈ ಮಸಾಲ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಒಂದ್ಸಲ ಕಲಿಸ್ತಾ ಇದ್ದೀನಿ, ನೆಕ್ಸ್ಟು ಸ್ಪೂನಲ್ಲಿ ಕಲಸ್ಕೊಳ್ಳೋಣ. ನಾನಿಲ್ಲಿ 1/4 cupನಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಈ ಹದ್ದಲ್ಲಿದೆ, ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ನೀವು ಇವಾಗಲೇ ಚೆಕ್ ಮಾಡಿಕೊಂಡು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೊಂದು ಒಗ್ಗರಣೆ ಕೊಟ್ಕೋಣ. ಬಾಂಡಂಗೆ ಸ್ವಲ್ಪ ಎಣ್ಣೆ ಹಾಕ್ಕೋಣ. ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಹಿಂಗು ಮತ್ತು ಅರಿಶಿನ ಹಾಕ್ಕೋಣ, ಕರಿಬೇವು ಹಾಕ್ಕೋಣ. ಇದನ್ನ ಇವಾಗ ನಾವು ಸಾರು ಮೇಲೆ ಹಾಕ್ಕೋಣ. ಸಾರಿಗೆ ಈ ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಸಿಹಿ ಬೇಕು ಅಂದರೆ ಸ್ವಲ್ಪ ಬೆಲ್ಲನಾದರೂ ಹಾಕ್ಕೋಬೋದು. ಸರ್ವಿಂಗ್ ಬೌಲ್ ಹಾಕಿಬಿಟ್ಟು ಸರ್ವ್ ಮಾಡ್ತೀನಿ. ರಸಂ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಮಗೆ ತಿಳಿಸಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.